Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತೇ. ಹರಿಂ ಕರಾಸನ ಗರ್ಭಿಧಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸ್ವರ್ಣಾಂ ವೃದಾಳಿಂಚ ವೃಷದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕವಾಸಮಂಕುಶಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫಲಕಲಾಂ ಶ್ರೀಚಕ್ರಸಂಚಾರಿಣೀಂ ಓಂ ಶ್ರೀಮತೈ ನಮಃ ಜಗದಂಬಿಕಾಯ ನಮಃ ದಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲೀ ನಮಃ ಕ್ಷೇತ್ರೀಶೀ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಓಂ ಸರಸ್ವತಿನರೀಂ ಸರೋಜಹಸ್ತೇ ಧವಲತರಾಗುಂಶಗಂಧಮಾಲ್ಯಶೋಭೇ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ವಕ್ಯಂ ವಿಷ್ಣುಪತ್ಯೈಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತ ವಲ್ಲಭ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ದೇವಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮ ಸಂಕರ್ಷಣಶೇಷಾದ್ರೀಪತಿರೇವ ಚ. ಗೋವಿಂದ ಗೋವಿಂದ, ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ವಾರದಲ್ಲಿ ಶನಿವಾರ ಬಂತು ಅಂದರೆ ಶನಿವಾರ ದಿವಸ ಶ್ರೀನಿವಾಸನ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನವಗ್ರಹದಲ್ಲಿ ಪ್ರತ್ಯೇಕವಾಗಿ ಶನೈಶ್ಚರನ್ನು ಮತ್ತಷ್ಟು ಆರಾಧನೆ ಮಾಡುವಂಥ ಈ ಶುಭ ದಿನ. ಇವತ್ತು ಸಾರ್ವತ್ರಿಕವಾಗಿ ಸಾಕಷ್ಟು ಜನ ಈ ಮಾಘ ಮಾಸದಲ್ಲಿ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಭಾನುವಾರ ಮತ್ತು ಶನಿವಾರ ಪ್ರತಿದಿನವೂ ಮಾಘಸ್ನಾನ ಇದೆ, ಅದರಲ್ಲೂ ಭಾನುವಾರ ಶನಿವಾರ ಬಂದರೆ ಸ್ವಲ್ಪ ಹೆಚ್ಚಿನ ರೀತಿ ಸ್ವಲ್ಪ ದೂರಭಾರ ಹೋಗಿ ಒಂದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ಸ್ನಾನ ಮಾಡುವಂಥದ್ದು ಇಂದಿನ ಪದ್ಧತಿ ಅಂತ ಹೇಳ್ಬೋದು. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಆಚಾರ ಇದು ಇವತ್ತು ನೆನೆಯದಲ್ಲ, ಸುಮಾರು ವರ್ಷಗಳಿಂದ ಇತಿಹಾಸ ಇರತಕ್ಕಂಥದ್ದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಆಸ್ಥಾನ ಚೆನ್ನಾಗಿದ್ದಾಗ ನಮ್ಮ ಮನೋಕಾಮನೆಗಳನ್ನು ಸಹಿತ ಆಗಿಂದಾಗಲೇ ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಒಂದು ಭಾಗ, ಹಾಗೆ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೋದು ಅದು ಮತ್ತೊಂದು ಭಾಗ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ತಾಯಿ ಮುತ್ಯಾಲಮ್ಮ, ನಮ್ಮ ಇಷ್ಟವಾದಂತಹ ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಧ್ಯಾನ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸಾಂಬಸದಾಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು, ತುಳಸಿಯಿಂದ ಮಹಾವಿಷ್ಣುವಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಒಂದಷ್ಟು ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ, ಅಧಿಕವಾದಂತಹ ಚಂಚಲತೆ ಎಲ್ಲರಿಗೂ ಬಾಧಿಸ್ತಾ ಇರುತ್ತೆ. ಇವತ್ತಿನ ನಕ್ಷತ್ರ ಪ್ರಕಾರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಆರಾಧನೆ ಮಾಡಿ, ದೇವಾಲಯದ ದರ್ಶನ, ಗುರು ಹಿರಿಯರ ಪ್ರಾರ್ಥನೆ, ಅವರ ಆಶೀರ್ವಾದ ಇದೆಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಹಾಗೆ ಶುಭ ಶನಿವಾರ ಇವತ್ತಿನ ದಿವಸ ಇವತ್ತು ನಾವು ಏನೆಲ್ಲ ಕೆಲಸಗಳನ್ನು ಮಾಡಬಹುದು, ಯಾವೆಲ್ಲ ಕೆಲಸಗಳಲ್ಲಿ ಎಚ್ಚರ ಯಶಸ್ಸಿದೆ, ಜೊತೆಗೆ ಇವತ್ತು ನಡೆಸ್ತಕ್ಕಂಥ ಅಂದರೆ ಈಗಾಗಲೇ ಮನೋಗತ ಪ್ರಶ್ನ ಎಂಬತಕ್ಕಂತಹದ್ದು ಒಂದು ಪ್ರಶ್ನೆ ತಂತ್ರವನ್ನು ಈಗಾಗಲೇ ಶುರು ಮಾಡಿದ್ದೀವಿ. ಮನೋಗತ ಪ್ರಶ್ನ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನು ನಿಮ್ಮ ಮನಸ್ಸಲ್ಲೇ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಆ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರುವಾಗ ಇಲ್ಲಿ ನೋಡುವಂಥ ಒಂದು ಮನೋಗತ ಪ್ರಶ್ನ ಅಂದರೆ ದಾಳಕ್ಕೆ ಸಂಬಂಧಪಟ್ಟಂಗೆ ಮೂರು ಬಾರಿ ತಾಳವನ್ನು ಉರುಳಿಸಿದರೆ ದಾಳದಲ್ಲಿ ಕಾಣಿಸ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳನ್ನು ನೋಡಿ ಆ ಮಂತ್ರಗಳಿಗೆ ಸಿಗ್ತಕ್ಕಂಥ ಒಂದು ಉತ್ತರ, ಅಂದರೆ ಬೀಜಾಕ್ಷರಿ ಮಂತ್ರಗಳಿಗೆ ಒಂದು ಉತ್ತರವಿದೆ, ಆ ಉತ್ತರವೇ ನಿಮ್ಮ ಜೀವನದ ಅಭಿವೃದ್ಧಿಯಾಗಲಿ ಅಥವಾ ಅವತ್ತಿನ ದಿನ ಬರ್ತಕ್ಕಂಥ ಸಂಕಟವಾಗಲಿ ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಪರಿಹಾರವಾಗಲಿ ಅವತ್ತಿಗವತ್ತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ತಿಳ್ಕೊಳ್ಬಹುದು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.